ಎದ್ದು ನನ್ನ ಮಕ್ಕಳೆಲ್ಲ ಹೋಗಿ ಅಧಿಕಾರದ ಕೂಕಂತಾರೆ ಏನು ಎಲ್ಪ್ ಮಾಡಲ್ಲ ನಮ್ಮ ಹೆಸರು ಹೇಳ್ಕೊತಾರೆ ಅವ್ರು ಮಾಸ್ತಾಗಿ ಹೊರಗತ ಆಗೋಷ್ಟು ದುಡ್ಕಂತಾರೆ ಜನ ಎಂ ಪಿಗಳಿಗೆ ಗೆಲ್ಸಿ ಕಟ್ಸ್ರಲ್ಲ ಡೆಲ್ಲಿಗೆ ಏನು ಕಳೆಕ ತಿನ್ಬೇಕು ಕಟ್ಸಿದ್ರೆ ಅವ್ರಿಗೆ ಇಟ್ಕೊಂಡು ಬೇರೆ ರಾಜ್ಯಕ್ಕಿಂತ ಜಾಸ್ತಿ ನಮ್ಮ ರಾಜ್ಯ ತೆರಿಗೆ ಕಟ್ಟಿವರು ಅಂಥದ್ದು ರಾಜ್ಯಕ್ಕೆ ಬರುವಂತ ಭಾಗ ನಮಗೆ ಬಂದಿಲ್ಲ ಈ ರೈತರಿಗೆ ಕೊಡಬೇಕಾದಂತ ಬೆಳೆ ಪರಿಹಾರ ಬರ ಪರಿಹಾರ ತನಗಳಿಗೆ ಬೇಕಾದಂತ ಗೋವು ನೀರು ಕನಕಾಗ ರೀತಿಯಲ್ಲಿ ತಾವು ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡಿ ಟ್ಯಾಕ್ಸ್ ತಗೋಬೇಕಾರದು ನಮಗೆ ನಮ್ಮ ಟ್ಯಾಕ್ಸ್ ನಮಗೆ ರಿಟರ್ನ್ ನಿಮಗೆ ಹೊಟ್ಟೆ ಕಿಚ್ಚು ಇಲ್ಲಿ ಮನೆಯಿಂದ ಕೊಡ್ತಾರೆ ಹೋಗಿ ಅಧಿಕಾರದ ಕೂಕಂತಾರೆ ರೈತರನ್ನ ಕಡೆಗಣ್ಣ ಕಾಣ್ತಾರೆ ರೈತರಿಗೆ ಏನು ಎಲ್ಪ್ ಮಾಡಲ್ಲ ನಮ್ಮ ಹೆಸ್ರು ಹೇಳ್ಕೊತಾರೆ ಅವ್ರು ಮಾಸ್ತಾಗಿ ಹೊರಗತಕ ಆಗೋವಷ್ಟು ದುಡ್ಕೊತಾರೆ ಹಾಂ ಆ ಬಡ್ಡಿ ಮಕ್ಕಳಿಗೆ ಮಾನ ಮರ್ಯಾದೆ ರೈತರ ಮೇಲೆ ಒಂದು ಸ್ವಲ್ಪ ಅಭಿಮಾನಿ ಏನೋ ಇದ್ರೆ ಯಾವರ ಅಮಿಷ್ನ ಆಶಾಕ್ನ ಯಾವನ ಬತ್ತನಲ್ಲ ಮಂಡ್ಯಕ್ಕೆ ಬತ್ತಾನಂತ ಅದನ್ನ ತಡಿಬೇಕು ಅಷ್ಟೇ ನಮ್ಮ ರೈತ್ರಿಗೆ ಏನಾದರೂ ಎಲ್ಪ್ ಮಾಡಂಗಿದ್ರೆ ಬರಲಿ ಅಂದ್ರೆ ಬಡ ರಾಜ್ಯದಲ್ಲೂ ಹಂಗೆ ಮಾಡ್ತಾರೆ ಕೇಂದ್ರದಲ್ಲೂ ಹಂಗೆ ಮಾಡ್ತಾರೆ ರಾ ಇವರು ರೈತರು ಏನು ಮಂಡ ಅಂತ ತಿಳ್ಕೊಂಡವ್ರು ಆ ನನ್ನ ಮಕ್ಳು ಹಾಂ ಮಕ್ಳಿಗೂ ಏನು ಮಾನ ಮರ್ಯಾದೆ ಎಂಬೋದೇನೂ ಇಲ್ಲ ಅವ್ರು ಏನಿದ್ರು ಮತ್ತೆ ಗಂಟುಗಳು ಮಾಡ್ಕೊಂಡು ಅವ್ರು ಮನ್ಗಳಿಗೆ ಹೋಗ್ಕರಿ ನಮ್ಮನ್ನ ಕೊರೆ ಕೊಡ್ತಾರೆ ನಾವು ಬೆಳಿಬೇಕು ಆ ನನ್ನ ಮಕ್ಕಳು ತಿನ್ನಬೇಕು ಅದನ್ನಾದ್ರೂ ಯೋಚನೆ ಮಾಡಲ್ವಲ್ಲ ಹಾಂ ಏನು ಮಾಡ್ಬೇಕಿದಕ್ಕೆ ಇನ್ನು ಅಷ್ಟೇನು ಬಂದು ಬರ ನಮ್ಮ ರಾಜ್ಯಕ್ಕೆ ಬಿಟ್ಕೋಬಾರ್ದು ನ ಕೇಂದ್ರದರ್ನ ಹ್ಞೂ ಗೆದ್ದು 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 ಇಲ್ಲಿ ಓಟ್ಗಳು ತಾಣ ತಾಂಡೆ ಕೂಕಂತಾರೆ ಅಲ್ಲಿ ಕುರ್ಚಿ ಮೇಲೆ ರೈತರ ಬಗ್ಗೆ ಯೋಚನೆ ಮಾಡೋದೇ ಏನು ಬರೋಲ್ಲ ನನ್ನ ಮಕ್ಕಳಿಗೆ ಎಷ್ಟು ಜನ ಹೋಯ್ಯ ಇಪ್ಪತ್ನಾಲ್ಕು ಜನ ಒಯ್ಯೋರು ನಮ್ಮ ಮನೆ ಇದರಲ್ಲಿ ಯಾವ ನಾನು ನಮ್ಮ ರೈತರ ಬಗ್ಗೆ ನಮ್ಮ ಕರ್ನಾಟಕದ ಬಗ್ಗೆ ಯಾವ ನಾನು ಯೋಚನೆ ಮಾಡ್ಯವನ ಇಲ್ಲ ಯಾಕೆ ಹಾಕ್ಬೇಕು ಇವರಿಗೆ ಬಿಜೆಪಿ ಹರ್ಗಟ ಅಮಿತ್ ಶಾಗೆ ಮನೆ ಮರ್ಯಾದಿನೇ ಇಲ್ಲ ಯಾಕೆ ಬರ್ತಾರೆ ನನಗೆ ಗೊತ್ತಾಗ್ತಿಲ್ಲ ಕರ್ನಾಟಕಕ್ಕೆ ಇಲ್ಲ ರೀ ನಾವು ಇಪ್ಪತ್ತಾರು ಜನ ಎಂ ಪಿಗಳಿಗೆ ಇಲ್ಲಿಂದ ಗೆಲ್ಸಿ ಕಟ್ಸಿರಲ್ಲ ಡೆಲ್ಲಿಗೆ ಕಳೆಕೆ ತಿನ್ಬೇಕು ಕಟ್ಸಿದ್ರು ಅವ್ರಿಗೆ ನಮ್ಮ ಜಿ ಎಸ್ ಟಿ ದುಡ್ಡು ಇಲ್ಲ ಏನು ರೀ ಐತೆ ಅವರು ಏನು ರೀ ಕಷ್ಟ ಆಗಿದ್ದಾರೆ ಇವತ್ತು ಹಾಂ ನಿಮ್ಗೆ ಏನೈತೆ ನಿಮ್ಮ ಮಖ ತೊಗೊಂಡ್ ಬರ್ತಿರಲ್ಲ ನೀವು ಕರ್ನಾಟಕಕ್ಕೆ ನಿಮ್ಮ ಮಖ ಏನು ನೀವು ನೀವು ಯಾರು ಬರ್ತೀರ ಯಾಕೆ ಬರೋದು ನೀವು ನೀವು ಬಂದರು ಮೋದಿ ಬಂದರು ಏನು ಇದು ಆಗಲ್ಲ ಯಾಕೆಂದ್ರೆ ಜನ ನಮ್ಮ ಜಿ ಎಸ್ ಟಿ ದುಡ್ಡು ಮೊದಲು ಕೊಡ್ರಿ ಆಮೇಲೆ ನೀವು ಬನ್ನಿ ನಿಮಗೆ ಮಾನ್ಯ ಮರ್ಯಾದೆರೂ ಬರೋಲ್ಲ ಮಂಡ್ಯಗೆ ನೀವು ಏನು ಮಾಡ್ಕೊಂಡ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಏನು ಅಲ್ಲಾಡಿಸ್ಬೇಕು ಆಗಲ್ಲ ಪೂರ್ತಿ ಇಂಡಿಯಾ ಅಲೈನ್ಸ್ ಪಾರ್ಟಿನೇ ಬರೋದು ಈ ಸತಿ ಹಾಂ ಎಂ ಪಿಗಳುದು ನಮ್ಮ ಓಟ್ ಬೇಕಾ ಕರ್ನಾಟಕದ್ದು ನಮ್ಮ ಜಿ ಎಸ್ ಟಿ ದುಡ್ಡು ನಮ್ಗೆ ಕೊಡೋಲ್ಲ ನಮ್ಮ ರೈತವ್ರಿಗೆ ಎಷ್ಟು ಕಷ್ಟ ಇದ್ದೀರ ಇವತ್ತು ಹಾಂ ಯಾರು ಬಂದು ಕೇಳಿರಾ ನೀವು ನೋಡಿ ಇಪ್ಪತ್ತು ರೂಪಾಯಿಗೆ ಸ್ಟಾಂಪ್ ಹೋಗ್ತಿದೆ ಇಲ್ಲಿಗೆ ಬೆಂಗಳೂರಿಗೆ ಐವತ್ತು ನಲ್ವತ್ತು ರೂಪಾಯಿ ಡಬಲ್ ಡಬಲ್ ಡ್ಯೂಟು ಗ್ಯಾಸ್ ರೇಟ್ ಎಷ್ಟು ಒಂದು ಸಾವಿರ ಪೆಟ್ರೋಲ್ ಡೂ ಎಷ್ಟು ನೂರು ರೂಪಾಯಿ ಡೀಸೆಲ್ ಎಷ್ಟು ನೂರು ರೂಪಾಯಿ ಎಲ್ಲಿಂದರೆ ಜನ ಸ್ವಲ್ಪ ಬಡವರು ತಗೋತಾರೆ ಸ್ವಾಮಿ ಬಡವ್ರಿಗೆ ಅನುಕೂಲ ಮಾಡಿ ನೋಡಿ ಈಗ ನಾವು ಮಾಡಿದ್ವಿ ನಮ್ಮ ಕರ್ನಾಟಕ ಅಲ್ಲಿ ಎಷ್ಟು ಚೆನ್ನಾಗಿ ಬಡವರು ಎಲ್ಲ ಜನ ಹೆಂಗೆ ಗೊತ್ತಾ ಆ ನಿಮಗೆ ಮಾನ್ಯ ಮಾರೋದಿಲ್ಲ ನೀವು ಮಖ ತೊಗೊಂಡು ಬರ್ತಾರಲ್ಲ ಆ ನಿಮಗೆ ಬುದ್ಧಿ ಐತೆ ಇಲ್ಲ ದೇವರು ಬುದ್ಧಿ ಕೊಟ್ಟಿದ್ದಾನೆ ಇಲ್ಲ ಸರ್ ಅದ್ದೇಳಿ ನೀವು ಜನಗೆ ಕರ್ನಾಟಕದಿಂದ ಲಾಭ ತೊಗೊಂಡು ಟ್ಯಾಕ್ಸ್ ತೊಗೋಬೇಕಾರ್ದು ನಮಗೆ ನಮ್ಮ ಟ್ಯಾಕ್ಸ್ ನಮಗೆ ರಿಟರ್ನ್ ಕೊಡಬೇಕೆ ನಿಮಗೆ ಹೊಟ್ಟೆ ಕಿಚ್ಚು ಏನು ಮನೆಯಿಂದ ಕೊಡ್ತಾರೆ ಹಾಂ ಏನು ಬಿ ಜೆ ಪಿ ಮನೆಯವರು ಅಂತ ಕೊಡ್ತಾರೆ ಮೋದಿಯವ್ರ ಮನೆಯಿಂದ ಕೊಡ್ತಾರೆ ನಿಮ್ಮ ಮನೆಯಿಂದ ಕೊಡ್ತಾರೆ ನಮ್ಮ ದುಡ್ಡು ನಮ್ಮ ಹಣ ನಮಗೆ ವಾಪಸ್ ಕೊಡ್ರಿ ಇವತ್ತು ಮಂಡ್ಯಕ್ಕೆ ಬರ್ತಾ ಇರುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಬರೆದಿರುವಂಥ ಸಂವಿಧಾನಕ್ಕೆ ಚೇಂಜ್ ಮಾಡಕ್ಕೆ ಬರ್ತಾ ಇದ್ದಾರಾ ಇಷ್ಟು ವರ್ಷ ಏನು ಮಾಡಿದ್ದೀವ್ರು ಅಭಿವೃದ್ಧಿ ಮಾಡಿದ್ರ ಜನಗಳಿಗೆ ಇವತ್ತು ವಿದ್ಯಾವಂತರಿಗೆ ಕೆಲಸಗಳು ಕೊಟ್ಟರೆ ಅಥವಾ ರೈತರಿಗೆ ಏನಾದರೂ ಸೌಲಭ್ಯಗಳು ಮಾಡಿದ್ರ ಯಾವುದೂ ಮಾಡಿಲ್ಲ ಇವತ್ತು ಸಂವಿಧಾನ ತಿರ್ಚಿವಂಥ ಅವ್ರ ಜೊತೆ ಇರುವಂಥ ಎಲ್ಲ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಬಾಯಿ ಮುಸ್ಸೋಕ್ಕಾಗಿಲ್ಲ ನಿಮಗೆ ಇವತ್ತು ನಾವು ಯಾಕೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿ ನಾವು ಕಾಂಗ್ರೆಸ್ ಜೊತೆ ಸೇರ್ಕೊಂಡಿದ್ದೀವಿ ಅಂದರೆ ಸಂವಿಧಾನ ಉಳಿಸೋಕೋಸ್ಕರ ಇವತ್ತು ಸಂವಿಧಾನ ಇದ್ರೆ ಮಾತ್ರ ಎಲ್ಲ ಜಾತಿ ಜನಾಂಗ ಇರ್ಬೋದು ನಮ್ಮ ದೇಶದಲ್ಲಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇದಾರೆ ನಮ್ಮ ಜಿ ಎಸ್ ಟಿ ಹಣನ ನಮಗೆ ಕೊಡಿ ರಾಜ್ಯದಲ್ಲಿ ಇವತ್ತು ರೈತರು ಯಾವ ರೀತಿಲಿ ಬರಗಾಲ ಬಂದಿರುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ ಇಪ್ಪತ್ತೈದು ಜನ ನೀವು ಎಂ ಪಿಗಳಾಗಿ ಏನ್ ತಂದು ಕೊಟ್ರಿ ನಮ್ಮನ್ನ ನಮ್ಮ ರೈತರಿಗೆ ಏನು ಸೌಲಭ್ಯ ಮಾಡಿದ್ದೀರಾ ರೈತರಿಗೆ ಒಂದು ಸೌಲಭ್ಯಗಳಾಗಿಲ್ಲ ಇವತ್ತು ರೈತರು ನಮ್ಮ ಹಣನ ನೀವು ಇಟ್ಕೊಂಡು ಬೇರೆ ರಾಜ್ಯಕ್ಕಿಂತ ಜಾಸ್ತಿ ನಮ್ಮ ರಾಜ್ಯ ತೆರಿಗೆ ಕಟ್ಟಿವರೋ ಅಂಥದ್ದು ರಾಜ್ಯಕ್ಕೆ ಬರುವಂಥ ಭಾಗ ನಮಗೆ ಬಂದಿಲ್ಲ ರೈತರಿಗೆ ಯಾವ ರೀತಿ ಉಳಿಸ್ಕೋಬೇಕು ಎಲ್ಲೋ ಒಂದು ಕಡೆನು ಸನ್ಮಾನ್ಯ ಮೋದಿ ಅವರಾಗಿರ್ಬೋದು ಅಥವಾ ಅಮಿತ್ ಶಾ ಅವರಾಗಿರ್ಬೋದು ನಾವು ಇಷ್ಟು ಹಣ ಕೊಟ್ಟಿದ್ದೀವಿ ಅಂತ ಎಲ್ಲಾದರೂ ಬಿಡುಗಡೆ ಮಾಡಿರೋದು ತೋರಿಸಿ ಸ್ವಾಮಿ ಇವತ್ತು ಚುನಾವಣೆ ಬಂದೈತೆ ಅಂತ ನೀವು ರಾಜಕೀಯಕ್ಕೋಸ್ಕರ ಬರ್ತಾ ಇದ್ದೀರಲ್ಲ ರೈತರು ಸಾಯ್ತಾ ಇದ್ದಾರೆ ಬಡ ಕುಟುಂಬಗಳು ಇವತ್ತು ಬೀದಿಲ್ ನಿಂತೈತೆ ನೀವು ಬರುವಂಥದ್ದು ಇವತ್ತು ರಾಜ್ಯ ಸರ್ಕಾರ ಏನು ಕೇಂದ್ರ ಸರ್ಕಾರ ಏನು ನಮಗೆ ಭಾಗ ಕೊಡ್ತಾ ಇಲ್ಲ ಅದ್ರ ಬಗ್ಗೆ ಜನ ಗಮನ ಹರಿಸ್ಬೇಕು ಇವ್ರು ಏನು ಕೊಟ್ಟಿದ್ದಾರೆ ಎಲ್ಲ ಮಾತಾಡ್ತಾರೆ ಮೋದಿ 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 ಏನು ಕೊಟ್ಟಿದ್ದಾರೆ ನಿಮ್ಮನ್ನು ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಕಾಂಗ್ರೆಸ್ ಸರ್ಕಾರ ಎಪ್ಪತ್ತು ವರ್ಷ ಆಡಳಿತದಲ್ಲಿ ಇದ್ದಾಗಲೂ ಕೂಡ ಯಾರೂ ಕೂಡ ನಮ್ಮನ್ನ ಬೇರೆ ರೀತಿಯಲ್ಲಿ ನೋಡುವಂಥದ್ದು ಇರಲಿಲ್ಲ ಇವತ್ತು ಇವರು ಎಪ್ಪತ್ತು ವರ್ಷ ಆದಮೇಲೆ ಈಗ ಬಂದಿರುವಂಥ ಹತ್ತು ವರ್ಷದಲ್ಲಿ ನೀವೇನು ಸಾಧನೆ ಮಾಡಿದ್ದೀರಾ ಬರೀ ಈ ಸುಳ್ಳು ಹೇಳ್ಕೊ ಬರ್ತಾ ಇದ್ದೀರಲ್ಲ ಇದೇ ನಿಮ್ಮ ಸಾಧನೆ ಹಾಗಾಗಿ ಇವತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಒಗ್ಗಟ್ಟಾಗಿ ಯುವಕರು ರೈತರು ಎಲ್ಲ ಜಾತಿಯ ಜನಾಂಗ ಮತ್ತು ಸಂವಿಧಾನ ಉಳಿಸೋಕೋಸ್ಕರ ನಾವು ಮತ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು ಸನ್ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾರ್ರವರು ಮಂಡ್ಯಕ್ಕೆ ಚುನಾವಣಾ ಚುನಾವಣೆಯನ್ನು ಗುರಿಯಾಗಿಸಿ ಬರ್ತಾ ಇದ್ದಾರೆ ಬಿಟ್ಟರೆ ಹಿಂದೆ ಏನು ಕರ್ನಾಟಕದಲ್ಲಿ ಪ್ರವಾಹ ಉಕ್ಕಿ ಹರಿಯಿತು ಜನ ಜಾನುವಾರುಗಳು ಸಾವನ್ನಪ್ಪಿದ್ರು ಅವಾಗ ನಮಗೆ ಬರ ಪರಿಹಾರ ಕೊಡಲಿಲ್ಲ ಮತ್ತು ಇಲ್ಲಿ ಬಂದು ಮೋದಿಯವರಾಗಲಿ ಅಥವಾ ಅಮಿತ್ ಶಾ ಅವರಾಗಲಿ ಬಂದು ನೋಡಲೇ ಇಲ್ಲ ಇವತ್ತು ಕೂಡ ಇಂಥ ಒಂದು ಸಂದರ್ಭದಲ್ಲೂ ಕೂಡ ಅವ್ರಿಗೆ ಮ ಚುನಾವಣೆ ಮಾತ್ರ ಎಲೆಕ್ಷನ್ನಲ್ಲಿ ಗೆಲ್ಲೋದು ಮಾತ್ರ ಬೇಕಾಗಿದೆ ಇದೆ ಹೊರತು ಇನ್ನು ಈ ಇತರೆ ಕರ್ನಾಟಕದ ಬಗ್ಗೆ ಇಪ್ಪತ್ತೆಂಟು ಜನ ಸಂಸದರು ನಾವು ಒಂದು ಮಾತಾಡೋಕ್ಕೂ ಕೂಡ ಇವರು ಬಿಟ್ಟಿಲ್ಲ ಆದ್ದರಿಂದ ಮೊದಲು ಇಲ್ಲಿ ಅವರು ಚುನಾವಣಾ ಪ್ರಚಾರಕ್ಕೆ ಬರಬೇಕಾದ್ರೆ ನಮ್ಮ ಪಾಲು ಏನಿದೆ ಕರ್ನಾಟಕದ ಪಾಲು ಆ ಪಾಲು ಹಣವನ್ನು ನಮಗೆ ಬಿಡುಗಡೆ ಮಾಡಿ ನಂತರದಲ್ಲಿ ಬಂದು ಅವರು ಚುನಾವಣೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಅವರಲ್ಲಿ ಸನ್ಮಾನ್ಯ ಗೃಹ ಮಂತ್ರಿಗಳಲ್ಲಿ ನಾನು ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಮಾತಾಡ್ತಾ ಅಮಿತ್ ಶಾ ಅವರು ಯಾವ ಮುಖವನ್ನು ಇಟ್ಕೊಂಡು ನೀವು ಈ ಬೇಷರ ರೈತರ ಮತವನ್ನು ಕೇಳ್ತೀರಿ ಇವತ್ತು ರೈತರ ಸಾಲವನ್ನು ಮನ್ನಾ ಮಾಡಿ ನಿಮ್ಮ ಆಡಳಿತಾವಧಿಯಲ್ಲಿ ಒಂದು ಲಕ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಆತ್ಮಹತ್ಯೆಗೆ ಭಾಳ ಮುಖ್ಯವಾದ ಕಾರಣ ಸಾಲ ಅಂಥ ಸಾಲವನ್ನು ಮನ್ನಾ ಮಾಡಿ ಅಂತ ಹೇಳಿ ನಾವು ಕೇಳಿದರೆ ಇಡೀ ದೇಶದ ಹದಿಮೂರು ಸಾವಿರ ಕೋಟಿ ರೈತ ಕುಟುಂಬಗಳ ಕೇವಲ ನಾಲ್ಕೈದು ಲಕ್ಷ ಸಾಲವನ್ನು ಮನ್ನಾ ಮಾಡಿದರೆ ನಾಲ್ಕೈದು ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿದರೆ ಆರ್ಥಿಕವಾಗಿ ಈ ದೇಶ ದಿವಾಳಿ ಆಗ್ತದೆ ಅಂತ ಒಂದು ಕಡೆ ಹೇಳ್ತಾ ಈ ದೇಶದ ಕಾರ್ಪೊರೇಟ್ನವರ ಬಹುರಾಷ್ಟ್ರೀಯ ಕಂಪನಿಯವರ ಹದಿನಾಲ್ಕು ಲಕ್ಷ ಕೋಟಿಗೂ ಹೆಚ್ಚು ಸಾಲವನ್ನು ತಾವು ಮನ್ನಾ ಮಾಡಿದಿರಿ ನಿಮಗೆ ನಾಚಿಕೆ ಆಗಬೇಕು ಈ ದೇಶದ ಪರ ಇಲ್ಲ ಈಗ ಮತ್ತೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಹೇಳಿ ಹೋರಾಟ ಮಾಡಲಿಕ್ಕೆ ಹರಿಯಾಣ ಮತ್ತು ಪಂಜಾಬ್ನ ಗಡಿ ಭಾಗದಲ್ಲಿ ರೈತರು ನಿಂತಿದ್ರೆ ದೆಹಲಿಗೆ ಹೋಗದಂಗೆ ಮಳೆ ಹೊಡಿತೀರಿ ಸಂವಿಧಾನ ವಿರೋಧಿ ಚಟುವಟಿಕೆಯನ್ನು ಮಾಡ್ತೀರಿ ಪ್ರಜಾಪ್ರಭುತ್ವಕ್ಕೆ ಮಸೀದಿ ಬಳಿತಾ ಇದ್ದೀರಿ ರೈತರು ತಮ್ಮ ಹಕ್ಕನ್ನು ಕೇಳಲಿಕ್ಕೆ ತಾವು ಬಿಟ್ಕೊಡ್ತಾಯಿಲ್ಲ ರಾಜ್ಯದ ಬಹುತೇಕ ತೊಂಬತ್ತು ಭಾಗಕ್ಕಿಂತಲೂ ಹೆಚ್ಚು ಎಲ್ಲ ತಾಲೂಕುಗಳು ಇವತ್ತು ಬರಗಾಲಕ್ಕೆ ತುತ್ತಾಗಿವೆ ಜನ ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲ ಲಕ್ಷಾಂತರ ಕೋಟಿಯ ಬೆಳೆ ನಷ್ಟ ಆಗಿವೆ ಬೆಳೆ ಪರಿಹಾರವನ್ನು ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಕೇವಲ ಎರಡು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಕೊಟ್ಟು ಕೈ ತೊಳ್ಕೊತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಕೇಂದ್ರ ಸರ್ಕಾರದವರು ಯಾವುದೇ ರೀತಿಯ ಪರಿಹಾರವನ್ನು ಇಲ್ಲಿವರೆಗೂ ಘೋಷಣೆ ಮಾಡಿಲ್ಲ ನಮ್ಮ ತೆರಿಗೆ ಹಣವನ್ನು ಸಹ ಬಿಡುಗಡೆ ಮಾಡಿಲ್ಲ ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಈಗ ನಿಜವಾಗಿಯೂ ನಿಮಗೆ ಗೌರವ ಇದ್ದರೆ ಈ ರಾಜ್ಯದ ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ ಕುಡಿಯೋ ನೀರಿಗೂ ಪರದಾಡ್ತಕ್ಕಂಥ ಕಷ್ಟದಲ್ಲಿ ನಾವು ಇದ್ದೇವೆ ಜನಗಳಿಗೆ ನೀರಿಲ್ಲ ದನಗಳಿಗೆ ಮೇವಿಲ್ಲ ಹಾಗಾಗಿ ನೀವು ಮೊದಲು ಬರ ಪರಿಹಾರವನ್ನು ಬಿಡುಗಡೆ ಮಾಡಿ ಹಾಗೇ ಬೆಳೆ ವಿಮೆಯನ್ನು ಬಿಡುಗಡೆ ಮಾಡಿ ಆನಂತರ ಕರ್ನಾಟಕಕ್ಕೆ ಬಂದು ತಾವು ಚುನಾವಣೆಯನ್ನು ಮಾಡಿ ಹಾಗಾಗಿ ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಮೋದಿಯವರ ಹೆಸರಲ್ಲಿ ಕೇವಲ ಓಟ್ ಕೇಳಿದರೆ ಸಾಲದು ಈ ದೇಶದ ಎಪ್ಪತ್ತು ಭಾಗ ಇರ್ತಕ್ಕಂಥ ರೈತರ ಪರವಾದ ನೀತಿಗಳನ್ನು ತಾವು ಜಾರಿಗೆ ತರಬೇಕು ಅದನ್ನು ಬಿಟ್ಟು ಇಡೀ ರೈತರನ್ನೇ ನಾಶ ಮಾಡ್ತಕ್ಕಂಥ ನೀತಿಗಳನ್ನು ಜಾರಿಗೆ ತರೋದು ರೈತರನ್ನ ಒಕ್ಲೆಬ್ಬಿಸ್ತಕ್ಕಂಥ ರೈತರ ಫಲವತ್ತಾದ ಭೂಮಿಯನ್ನು ಕಿತ್ಕಂಥ ನೀತಿಯನ್ನು ಜಾರಿಗೆ ತರಲಿಕ್ಕೆ ತಾವು ಮುಂದಾಗಿದ್ದೀರಿ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ ಇಡೀ ಕೇಂದ್ರದ ಭಾಳ ದೊಡ್ಡ ಪ್ರಮಾಣದ ನಾಯಕರು ತಾವೆಲ್ಲ ರಾಜ್ಯಕ್ಕೆ ಬರ್ತಾಯಿದ್ದೀರಿ ಬರೋದ್ಕಿಂತ ಮುಂಚೆ ಯೋಚನೆ ಮಾಡಿ ಇಡೀ ಕರ್ನಾಟಕ ಭಾಳ ತುಂಬ ಸಂಕಷ್ಟದಲ್ಲಿದೆ ಬರಗಾಲಕ್ಕೆ ಸಿಕ್ಕಿ ನರಳಿತಾ ಇದೆ ಹಾಗಾಗಿ ಮೊದಲು ಈ ರೈತರಿಗೆ ಕೊಡಬೇಕಾದಂಥ ಬೆಳೆ ಪರಿಹಾರ ಬರ ಪರಿಹಾರ ದನಗಳಿಗೆ ಬೇಕಾದಂಥ ಗೋವು ನೀರು ಇದಕ್ಕೆ ಅನುಕಾಗ ರೀತಿಯಲ್ಲಿ ತಾವು ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ